ಕಿತ್ತೂರು ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ರಾಜ್ಯದಲ್ಲಿ 8 ರಿಂದ 10 ದಿನಗಳ ಕಾಲ ಬಿಡಾರ ಹೊಡೋದಕ್ಕೆ ರಾಹುಲ್ ಗಾಂಧಿ ಆಲ್ರೆಡಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹಿರಿಯ ನಾಯಕರೆಲ್ಲರೂ ಸೇರಿ 200 ಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಆಲ್ಮೋಸ್ಟ್ 8 ರಿಂದ 10 ದಿನಗಳ ಕಾಲ ರಾಜ್ಯದಲ್ಲಿ ಬಿಡಾರ ಹೊಡಲಿದ್ದಾರೆ. ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮೂಲಕ ಪ್ರಚಾರವನ್ನ ನಡೆಸಲಿದೆ. ಕಾಂಗ್ರೆಸ್ ಈಗಾಗಲೇ ಅದಕ್ಕೆ ಬೇಕಾದ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸಿದ್ದರಾಮಯ್ಯ ಖರ್ಗೆ ಡಿಕೆಶಿಗೆ ಈಗಾಗಲೇ ಕ್ಷೇತ್ರದ ಹಂಚಿಕೆ ಮಾಡಲಾಗಿದೆ. ಯಾರ್ಯಾರು ಯಾವ್ಯಾವ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡಬೇಕು ಅನ್ನುವಂತ ಪಕ್ಕಾ ಪ್ಲಾನ್ ಅನ್ನು ಮಾಡ್ಕೊಂಡು ಕ್ಯಾಂಪೇನ್ ಗೆ ಕಾಂಗ್ರೆಸ್ ಪಡೆ ಇಳಿತಾಯೆ. ಈಗಾಗಲೇ ಎಲ್ಲಾ ರೀತಿಯ ರೂಪರೇಷೆಗಳನ್ನು ಮಾಡಲಾಗಿದೆ, ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡ್ಕೊಳ್ಳಲಾಗಿದೆ. ಪ್ರಿಯಾಂಕಾ ಗಾಂಧಿ ಎಲ್ಲಿ ಪ್ರಚಾರ ಮಾಡಬೇಕು, ರಾಹುಲ್ ಗಾಂಧಿ ಯಾವ ಪ್ರದೇಶಗಳಲ್ಲಿ ಪ್ರಚಾರ ಮಾಡಿದರೆ ಕಾಂಗ್ರೆಸ್ ಗೆ ಲಾಭ ಆಗುತ್ತೆ, ಡಿಕೆಶಿ ಯಾವ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಬೇಕು, ಮಲ್ಲಿಕಾರ್ಜುನ ಖರ್ಗೆ ಯಾವ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದೆ. ಪಕ್ಕಾ ಪ್ಲಾನ್ ಅನ್ನು ಮಾಡ್ಕೊಂಡು ಕಾಂಗ್ರೆಸ್ ಈಗ ಪ್ರಚಾರಕ್ಕೆ ಇಳಿತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್ ಈ ಸಲ ಗೆಲ್ಲಲೇಬೇಕು, ಗೆದ್ದೇ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇರುವ ಹಿನ್ನೆಲೆಯಲ್ಲಿ ಈ ಒಂದು ಪ್ರಚಾರದ ತಂತ್ರ ಯಾವ ರೀತಿಯಾಗಿದೆ, ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರಗಳನ್ನು ಈಗ ಹಂಚಿಕೆ ಮಾಡಲಾಗಿದೆ. ಈಗ ಒಂದು ಆರೋಪ ಇದೆ, ರಾಹುಲ್ ಗಾಂಧಿ ಅವರು ಬಂದಂತಹ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಸೋಲು ಉಂಟಾಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಆಲ್ಮೋಸ್ಟ್ ಈಗ ಸಿದ್ದರಾಮಯ್ಯ ಡಿಕೆಶಿ ಒಂದು ರೀತಿಯಾದಂತಹ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಪ್ರಚಾರಗಳನ್ನು ಮಾಡಿದ್ದೂ ಆಗಿದೆ. ಇವರ ಈ ಎಂಟ್ರಿ ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ? ನವಿತಾಜನ್, ರಾಜ್ಯ ಪ್ರಧಾನಿ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್, ಅಮಿತ್ ಶಾ ಸೇರಿದಂತ ಅನೇಕ ಗಣ್ಯಾತಿ ಗಣ್ಯರು ಭಾರತೀಯ ಜನತಾ ಪಕ್ಷದ ಪರವಾಗಿ ರ್ಯಾಲಿ ಮತ್ತು ಪ್ರಚಾರಗಳನ್ನು ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ 20ಕ್ಕೂ ಹೆಚ್ಚು ರ್ಯಾಲಿಗಳು ಮತ್ತು ರೋಡ್ ಶೋಗಳನ್ನು ಮಾಡಲಿರುವಂತದ್ದು ಇದು ಕರ್ನಾಟಕ ಕಾಂಗ್ರೆಸ್ ಒಂದಷ್ಟು ಎಲ್ಲ ಒಂದು ಕಡೆ ಆತಂಕ ಎದುರಾಗಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ನ ನಾಯಕರು ಕೂಡ ಇದೀಗ ಬಿಜೆಪಿಯ ರ್ಯಾಲಿ ಮತ್ತು ರೋಡ್ ಶೋಗೆ ಪರ್ಯಾಯವಾಗಿ ತಾವು ಕೂಡ ರಾಷ್ಟ್ರೀಯ ನಾಯಕರ ಜೊತೆಗೆ ರಾಜ್ಯದ ಮಾಸ್ ಲೀಡರ್ಗಳು ಕೂಡ ಕರ್ನಾಟಕದಲ್ಲಿ ಕೂಡ ರೋಡ್ ಶೋ ಮತ್ತು ಪ್ರಚಾರ ಕಾರ್ಯಕ್ರಮಗಳನ್ನು ಈಗಾಗಲೇ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರು ಕೂಡ ಕರ್ನಾಟಕದಲ್ಲಿ 10 ದಿನಗಳ ಕಾಲ ಬಿಡಾರ ಹೂಡಲು ತೀರ್ಮಾನ ಮಾಡುವಂತದ್ದು. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರು ಸುಮಾರು 30 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಲಿಕ್ಕೆ ತೀರ್ಮಾನ ಮಾಡುವಂತದ್ದು. ಪ್ರತಿದಿನ 2-3 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಇನ್ನು ಮಾಜಿ ಮುಖ್ಯಮಂತ್ರಿ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಸುಮಾರು 60-70 ಕಡೆ ಪ್ರಚಾರ ಮಾಡ್ತಾ ಇದ್ರೆ, ಇನ್ನು ಡಿ ಕೆ ಶಿವಕುಮಾರ್ ಅವರು ಸುಮಾರು 70-80 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಎಲ್ಲದರ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಮುಖವಾಗಿ 30 ಕ್ಷೇತ್ರಗಳಲ್ಲಿ, ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಭಾಗದಲ್ಲಿರ್ತಕ್ಕಂತ ಅನೇಕ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಈಗಾಗಲೇ ರೂಪುರೇಷೆಯನ್ನು ಹಾಕಿರುವಂತದ್ದು. ಒಟ್ಟಾರೆ ಇನ್ನು ಉಳಿದಿರ್ತಕ್ಕಂಥ ದಿನಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಂಡವಾಗಿ ನಾಯಕರುಗಳು ಪ್ರಚಾರ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಆ ಮುಖಾಂತರ ಎಲ್ಲಾ ಕ್ಷೇತ್ರಗಳನ್ನು ಕೂಡ ಕವರ್ ಮಾಡಬೇಕು. ಕೆಲವೊಂದ್ ಕಡೆ ಈ ಚುನಾವಣೆ ಕರ್ನಾಟಕ ಕಾಂಗ್ರೆಸ್ ಅಷ್ಟೇ ಅಲ್ಲ, ದೇಶದ ಅಖಿಲ ಭಾರತ ಕಾಂಗ್ರೆಸ್ ಕೂಡ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಯಾಕಂತ ಹೇಳಿದ್ರೆ 2024 ಲೋಕಸಭೆ ಚುನಾವಣೆ ಇರತಕ್ಕಂಥದ್ದು, ಹಾಗಾಗಿ ಕರ್ನಾಟಕದಲ್ಲಿ ಗೆಲ್ಲುವ ಮುಖಾಂತರ ಲೋಕಸಭೆ ಚುನಾವಣೆ ಕೂಡ ಬೂಸ್ಟ್ ಆಗಬೇಕಾಗಿದೆ. ಹಾಗಾಗಿ ಕೇಂದ್ರದ ನಾಯಕರು ಕೂಡ ತಲೆ ಕೆಡಿಸಿರುವಂತದ್ದು. ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ರಾಜ್ಯ ಆಗಿದ್ರಿಂದ ಈ ಚುನಾವಣೆ ಗೆಲ್ಲುವ ಮುಖಾಂತರ ತಾವು ಎಐಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ತವರು ರಾಜ್ಯವನ್ನು ಗೆದ್ದ ಕೀರ್ತಿ ಕೂಡ ಭಾಜನರಾಗಬೇಕಾಗಿದೆ. ತಮ್ಮ ನಾಯಕತ್ವದ ಮೆರುಗನ್ನು ಕೂಡ ತೋರಿಸಬೇಕಾಗಿದೆ. ಈ ಎಲ್ಲದರ ನಡುವೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರು ಸುಮಾರು 10 ದಿನಗಳ ಕಾಲ ಕರ್ನಾಟಕದಲ್ಲಿ ಪ್ರಚಾರ ಮಾಡಿದ್ರು. ಪ್ರತಿದಿನ 3 ಕ್ಷೇತ್ರಗಳಲ್ಲಿ ಒಟ್ಟಾರೆ 30ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿರುವಂತದ್ದು. ನವಿತಾ ಜೈನ್. ಓಕೆ, ಹಾಗೆ ಸಂಪರ್ಕದಲ್ಲಿ ಚಿದಾನಂದ ಪಟೇಲ್.